ಸ್ಟೂಡೆಂಟ್ಸ್ ಇಶ್ಯೂ ಆಫ್ ಶೇರ್ಸ್ ಫಾರ್ ಬಿಕಾಂ ಸ್ಟೂಡೆಂಟ್ಸ್ ಗೆ ಥರ್ಡ್ ಸೆಮಿಸ್ಟರ್ ಬಿಕಾಂ ಗೆ ಇದು 2019-20 ರೆಗ್ಯುಲರ್ ಸ್ಕೀಮ್ ನೋಡಿ ಇರ್ತಕ್ಕಂಥದ್ದು. ಇದರಲ್ಲಿ ಇಶ್ಯೂ ಆಫ್ ಶೇರ್ಸ್ ಅಂತ ಒಂದು ಚಾಪ್ಟರ್ ಇದೆ. ಆ ಇಶ್ಯೂ ಆಫ್ ಶೇರ್ಸ್ ಅಲ್ಲಿ ನಮಗೆ 5 ಮಾರ್ಕ್ಸ್ ಕ್ವಶನ್ ಮಾತ್ರ ಬರುತ್ತೆ. ಸೊ ಇಶ್ಯೂ ಆಫ್ ಶೇರ್ಸ್ ಅಂದ್ರೆ ಏನು? ಪಬ್ಲಿಕ್ ಗೆ ಶೇರ್ಸ್ ನ ಇಶ್ಯೂ ಮಾಡ್ತೀವಿ. ಸೇ ಫಾರ್ ಎಕ್ಸಾಂಪಲ್, ಒಂದು ಕಂಪನಿ ಒಂದು ಶೇರ್ ನ 100 ರುಪೀಸ್ ಗೆ ಇಶ್ಯೂ ಮಾಡುತ್ತೆ ಅಂತ ಅನ್ಕೋಣ. 100 ರುಪೀಸ್ ಗೆ ಶೇರ್ಸ್ ನ ಇಶ್ಯೂ ಮಾಡಿದ್ರೆ 1 ಲಕ್ಷ ಶೇರ್ಸ್ ಇಶ್ಯೂ ಮಾಡ್ತಾರೆ ಅಂತ ಅನ್ಕೋಣ. 1 ಲ್ಯಾಕ್ ಶೇರ್ಸ್ ನ ಇಶ್ಯೂ ಮಾಡ್ತಾರೆ. ಇಶ್ಯೂ ಮಾಡಿದಾಗ 100 ರುಪೀಸ್ ಒಂದೇ ಸರಿ ಬೇಕಾಗಲ್ಲ, ಅದನ್ನ ಒಂದು 3-4 ಇನ್ಸ್ಟಾಲ್ಮೆಂಟ್ ಅಲ್ಲಿ ತಗೊಳ್ತಾರೆ. ಅದನ್ನ ಫಸ್ಟ್ ಇನ್ಸ್ಟಾಲ್ಮೆಂಟ್ ನ ನಾವು ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ ತಗೊಳ್ತೀವಿ. ಅಂದ್ರೆ ಪಬ್ಲಿಕ್ ಗೆ ಶೇರ್ಸ್ ನ ಇಶ್ಯೂ ಮಾಡಿದಾಗ ಪಬ್ಲಿಕ್ ಗೆ ಯಾರ್ಯಾರಿಗೆ ಇಂಟ್ರೆಸ್ಟ್ ಇದೆ, ಆ ಇಂಟ್ರೆಸ್ಟ್ ಇರೋ ಅಂತ ಎಲ್ಲ ಪಬ್ಲಿಕ್ ಏನ್ ಮಾಡ್ತಾರೆ, ಶೇರ್ಸ್ ಬೇಕು ಅಂತ ಅಪ್ಲೈ ಮಾಡಬೇಕು. ಅಂದ್ರೆ ಒಂದು ಅಪ್ಲಿಕೇಶನ್ ತಗೊಂಡು ರೈಟಿಂಗ್ ಅಲ್ಲಿ ಬರೆದು ಕೊಡಬೇಕಾಗುತ್ತೆ. ಬಂದು ನನಗೆ ಬೇಕು ಅಂತ ಕೊಟ್ಟಾಗ ಕಮಿಟ್ಮೆಂಟ್ ಇರಬೇಕಲ್ವಾ. ಅವರು 100 ರೂಪಾಯಿನಲ್ಲಿ ಒಂದು 25 ರೂಪಾಯಿ, ಅವ್ರಿಗೆ ಎಷ್ಟು ಶೇರ್ಸ್ ಬೇಕೋ ಅಷ್ಟು ಶೇರ್ಸ್ ಮೇಲೆ ಒಂದೊಂದು ಶೇರ್ ಗೆ 25 ರೂಪಾಯಿ ಪ್ರಕಾರ ಅಪ್ಲೈ ಮಾಡಬೇಕಾಗುತ್ತೆ. ಸಪೋಸ್ ಈಗ ಆರಾಧ್ಯಗೆ ಒಂದು 5,000 ಶೇರ್ಸ್ ಬೇಕು. 5,000 × 25 ಅಂದ್ರೆ 1,25,000 ರೂಪಾಯಿ ದುಡ್ಡು ಕೊಟ್ಬಿಟ್ಟು ಅಪ್ಲೈ ಮಾಡಬೇಕಾಗುತ್ತೆ. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಸ್ ಬೇಕೋ ಅಪ್ಲೈ ಮಾಡಿರ್ತಾರೆ. ಕಂಪನಿಗೆ ಯಾರ್ಯಾರು ಎಷ್ಟೆಷ್ಟು ಶೇರ್ಸ್ ಅಪ್ಲೈ ಮಾಡಿದ್ದಾರೆ ಅಂತ ಎಲ್ಲ ಅಪ್ಲಿಕೇಶನ್ಸ್ ನ ರಿಸೀವ್ ಮಾಡ್ತಾರೆ. ರಿಸೀವ್ ಮಾಡಿದ ನಂತರ ಕಂಪನಿ ಡಿಸೈಡ್ ಮಾಡುತ್ತೆ ಯಾರ್ಯಾರಿಗೆ ಎಷ್ಟೆಷ್ಟು ಶೇರ್ಸ್ ಅನ್ನ ಅಲಾಟ್ ಮಾಡಬಹುದು ಅಂತ ಹೇಳಿ. ಅದನ್ನ ಅಲಾಟ್ಮೆಂಟ್ ಸ್ಟೇಜ್ ಅಂತ ಹೇಳ್ತೀವಿ. ಏನಂತ ಹೇಳ್ತೀವಿ? ಅಲಾಟ್ಮೆಂಟ್ ಸ್ಟೇಜ್. ಈ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ನಾವು ಅಲಾಟ್ಮೆಂಟ್ ಮಾಡಬೇಕಾದ್ರೆ ಮುಯಿಸ್ ಗೆ 1,000 ಶೇರ್ಸ್ ನ ಅಲಾಟ್ ಮಾಡಿರ್ತೀವಿ. ನೋಡು ಮೊಹೇಶ್, ನಿನ್ಗೆ ನೀನು 1,000 ಶೇರ್ಸ್ ಗೆ ಅಪ್ಲೈ ಮಾಡಿದ್ದೆ, ಅಪ್ಲಿಕೇಶನ್ ಕೊಟ್ಟಿದ್ದೆ, ನಾನು 1,000 ಅಪ್ಲಿಕೇಶನ್ಸ್ ನಿನಗೆ ಅಲಾಟ್ಮೆಂಟ್ ಮಾಡ್ತಾ ಇದ್ದೀನಿ. ಆಲ್ರೆಡಿ ನೀನು 25 ರೂಪಾಯಿ ಅಪ್ಲಿಕೇಶನ್ ಅಲ್ಲಿ ಕೊಟ್ಟಿದ್ಯಾ, ಇನ್ನು 40 ರೂಪಾಯಿ ಅಷ್ಟು ಅಲಾಟ್ಮೆಂಟ್ ಅಲ್ಲಿ ಕೊಡಬೇಕು, ಕೊಟ್ರೆ ನಿನಗೆ ಅಲಾಟ್ಮೆಂಟ್ ಮಾಡ್ತೀನಿ ಅಂತ ಹೇಳ್ತೀನಿ. ಯು ಬಿಕಮ್ ದ ಓನರ್, ಅವಾಗ ನೀನು ಆ 1,000 ಶೇರ್ಸ್ ಗೆ ಓನರ್ ಆಗ್ತೀಯ. ಹಾಗೆ 100 ರೂಪಾಯಿನಲ್ಲಿ ಆಲ್ರೆಡಿ 65 ರೂಪಾಯಿ ಬಂದಿದೆ, ಇನ್ನ 25 ರೂಪಾಯಿನ ಏನ್ ಮಾಡ್ತೀವಿ, ಫಸ್ಟ್ ಕಾಲ್ ಸ್ಟೇಜ್ ಅಲ್ಲಿ ಇದನ್ನ ಫಸ್ಟ್ ಕಾಲ್ ಅಂತ ಹೇಳ್ತೀವಿ. ಅಲ್ಲಿಗೆ ಇನ್ ಬೇಕಾಗಿರೋದೆಷ್ಟು 10 ರುಪೀಸ್, ಅದನ್ನ ಫೈನಲ್ ಕಾಲ್ ಅಲ್ಲಿ ರಿಸೀವ್ ಮಾಡ್ತೀವಿ. ಈ ತರ ಒಂದು ಶೇರ್ ಗೆ 100 ರುಪೀಸ್ ಅಂದ್ರೆ ಕಂಪನಿ ಒಂದೇ ಸರಿ ರಿಸೀವ್ ಮಾಡಲ್ಲ ಅಲ್ಲ, ಅದನ್ನ ಅಪ್ಲಿಕೇಶನ್ ಸ್ಟೇಜ್ ಅಲ್ಲಿ, ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ, ಫಸ್ಟ್ ಕಾಲ್ ಅಲ್ಲಿ, ಫೈನಲ್ ಕಾಲ್ ಅಲ್ಲಿ ತಗೊಳ್ತಾ ಇರ್ತಾರೆ. ಅರ್ಥ ಆಯ್ತಾ? ಈಗ ಅಲಾಟ್ಮೆಂಟ್ ಸ್ಟೇಜ್ ಅಲ್ಲಿ ಯೂಶುವಲ್ ಆಗಿ ನಮಗೆ ಶೇರ್ಸ್ ನ ಇಶ್ಯೂ ಮಾಡಬೇಕಾದ್ರೆ ನಮಗೆ 3 ತರ ಇಶ್ಯೂ ಮಾಡಬಹುದು. ಒಂದು ಇಶ್ಯೂ ಅಟ್ ಪಾರ್ ಅಂತ ಹೇಳ್ತೀವಿ, ಇಶ್ಯೂ ಅಟ್ ಡಿಸ್ಕ್ ಪ್ರೀಮಿಯಂ ಅಂತ ಹೇಳ್ತೀವಿ, ಇಶ್ಯೂ ಅಟ್ ಡಿಸ್ಕೌಂಟ್ ಅಂತ ಹೇಳ್ತೀವಿ. ಯಾವಾಗ ನಾವು ಅಟ್ ಪಾರ್ ಅಂತ ಹೇಳ್ತೀವಿ ಅಂದ್ರೆ ಆಲ್ವೇಸ್, ಯಾವಾಗ್ಲೂ ಅಷ್ಟೇ ನಾವು ಶೇರ್ಸ್ ನ ಇಶ್ಯೂ ಮಾಡಬೇಕಾಗಿರೋದು ಅಟ್ ಪಾರ್ ಅಂದ್ರೆ 100 ರುಪೀಸ್ ಪರ್ ಶೇರ್ ಅಂದ್ರೆ ಫೇಸ್ ವ್ಯಾಲ್ಯೂ ಅಂದ್ರೆ 100 ರುಪೀಸ್ ಗೆ ಇಶ್ಯೂ ಮಾಡಿದ್ರೆ ಅದನ್ನ ಶೇರ್ಸ್ ಇಶ್ಯೂಡ್ ಅಟ್ ಪಾರ್ ಅಂತ ಹೇಳ್ತೀವಿ. ಆ ಕಂಪನಿ ಶೇರ್ಸ್ ಗೆ ಡಿಮಾಂಡ್ ಜಾಸ್ತಿ ಇದ್ರೆ ಕಂಪನಿ ಅವ್ರು ಏನ್ ಮಾಡ್ತಾರೆ, 100 ರೂಪಾಯಿ ಶೇರ್ ಅನ್ನ 120 ರೂಪಾಯಿಗೆ, 110 ರೂಪಾಯಿಗೆ, 120 ರೂಪಾಯಿಗೆ ಮಾರೋ ಚಾನ್ಸಸ್ ಇರುತ್ತೆ. ಆಗ ಶೇರ್ಸ್ ಇಶ್ಯೂಯಿಂಗ್ ಅಟ್ ಪ್ರೀಮಿಯಂ ಅಂತ ಹೇಳ್ತೀವಿ. ಡಿಮಾಂಡೇ ಇರಲ್ಲ, ನಮ್ ಕಂಪನಿ ಶೇರ್ಸ್ ನ ಯಾರು ಪರ್ಚೇಸ್ ಮಾಡೋಕೆ ಮುಂದಕ್ಕೆ ಬರಲ್ಲ. ಎನ್ಕರೇಜ್ ಮಾಡೋದಕ್ಕೋಸ್ಕರ ಪರ್ಚೇಸ್ ಮಾಡ್ಲಿ ಅಂತ ಹೇಳಿ 100 ರೂಪಾಯಿ ಇರೋ ಶೇರ್ ಅನ್ನ 80 ರೂಪಾಯಿಗೆ ಕೊಡಿ ಅಥವಾ ಪರ್ಚೇಸ್ ಮಾಡಿ 90 ರೂಪಾಯಿಗೂ ಕೊಡಿ, 10 ರೂಪಾಯಿ ಡಿಸ್ಕೌಂಟ್ ಕೊಡ್ತೀವಿ, ಕಡಿಮೆ ಮಾಡಿಕೊಡ್ತೀವಿ ಅಂತ ಹೇಳ್ತಾರೆ. ಇದನ್ನ ಶೇರ್ಸ್ ಇಶ್ಯೂಡ್ ಅಟ್ ಪಾರ್, ಅಟ್ ಡಿಸ್ಕೌಂಟ್, ಅಟ್ ಪ್ರೀಮಿಯಂ ಅಂತ ಹೇಳ್ತೀನಿ. ಈಗ ನನ್ನ ಹತ್ರ ಒಂದು ಕ್ವಶನ್ ಇದೆ, ಇದು 2022 ನಲ್ಲಿ ಕೇಳಿರುವಂತ ಕ್ವಶನ್. ಇದು 5 ಮಾರ್ಕ್ಸ್ ಕೇಳಿದಾನೆ. ಎಮ್ಯಾನ್ ಕಂಪನಿ ಲಿಮಿಟೆಡ್ ಇಶ್ಯೂಡ್ 1 ಲ್ಯಾಕ್ ಶೇರ್ಸ್ ಆಫ್ ಟೆನೀಸ್ ಅಟ್ ಪ್ರೀಮಿಯಂ ಆಫ್ 3 per share, ಪೇಬಲ್ ಆಸ್ 2 rupees ಆನ್ ಅಪ್ಲಿಕೇಶನ್, 6 rupees ಆನ್ ಅಲಾಟ್ಮೆಂಟ್ ಇನ್ಕ್ಲೂಡಿಂಗ್ ಪ್ರೀಮಿಯಂ ಅಂಡ್ ದ ಬ್ಯಾಲೆನ್ಸ್ ಇನ್ ಫಸ್ಟ್ ಅಂಡ್ ಫೈನಲ್ ಕಾಲ್. ಆಲ್ ಶೇರ್ಸ್ ಫಾರ್ ಸಬ್ಸ್ಕ್ರೈಬ್ಡ್ ಅಂಡ್ ಮನಿ ಡ್ಯೂಲಿ ರಿಸೀವ್ಡ್ ಎಕ್ಸೆಪ್ಟ್ ಫೈನಲ್ ಕಾಲ್ ಫಾರ್ 1,000 shares, ಪಾಸ್ ನೆಸೆಸರಿ ಜರ್ನಲ್ ಎಂಟ್ರೀಸ್ ಅಂತ ಹೇಳಿದ್ದಾರೆ. ಓಕೆನಾ? ಇಲ್ಲಿ 1 ಶೇರ್ ಮೇಲೆ 10 ರೂಪಾಯಿ,
ಓಕೆನಾ ಅಪ್ಲಿಕೇಶನ್ ಅಲ್ಲಿ 2 ರೂಪಾಯಿ ಬರ್ತಾ ಇದೆ ಅಲಾಟ್ಮೆಂಟ್ ಅಲ್ಲಿ 6 ರೂಪಾಯಿ ತಗೊಳ್ತಾ ಇದ್ದಾರೆ ಆದ್ರೆ ಇದರಲ್ಲಿ 3 ರೂಪಾಯಿ ಪ್ರೀಮಿಯಂ ಇದೆ ಅಂತೆ 3 ರೂಪಾಯಿ ಪ್ರೀಮಿಯಂ ಇದ್ರೆ 3 ರೂಪಾಯಿ ಅಲಾಟ್ಮೆಂಟ್ ಅಲ್ಲಿ ಪ್ಲಸ್ 3 ರೂಪಾಯಿ ಪ್ರೀಮಿಯಂ ಅಲ್ಲಿ ಒಟ್ಟು 6 ರೂಪಾಯಿ ತಗೊಳ್ತಾ ಇದ್ದಾರೆ ಅಲ್ಲಿಗೆ 2 ಪ್ಲಸ್ 3 5 ಇನ್ 5 ರೂಪಾಯಿ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ನಮಗೆ ಪ್ರೀಮಿಯಂ ಲೆಕ್ಕ ಬರಲ್ಲ ಅರ್ಥ ಆಗ್ತಿದ್ಯಾ 2 3 5 5 5 8 सो फर्स्ट एंड फाइनल कॉल इन 5 रूपये तगोल्तारंते ಒಟ್ಟು 1 ಲಕ್ಷ ಶೇರ್ಸ್ ನ ಇಶ್ಯೂ ಮಾಡ್ತಾ ಇದ್ದಾರೆ ಎಲ್ಲಾ ದುಡ್ಡು ಕೊಟ್ಟುಬಿಟ್ಟಿದ್ದಾರೆ ಅಪ್ಲಿಕೇಶನ್ ಅಲ್ಲಿ ಬಂದಿದೆ ಅಲಾಟ್ಮೆಂಟ್ ಅಲ್ಲಿ ಬಂದಿದೆ ಆದ್ರೆ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಲ್ಲಿ ಯಾವನೋ ಒಬ್ಬ 1000 ಶೇರ್ಸ್ ನ ಪರ್ಚೇಸ್ ಮಾಡಿದ್ನಂತೆ ಓಕೆನಾ ಅಪ್ಲೈ ಮಾಡಿದ್ನಂತೆ ಅಲಾಟ್ಮೆಂಟ್ ಮಾಡ್ಬಿಟ್ಟಿದ್ನಂತೆ ಕಂಪನಿ ಅವನು 5 ರೂಪಾಯಿ ಫೈನಲ್ ಕಾಲ್ ಬಂದಿದ್ನ ಇನ್ನು ಕೊಟ್ಟಿಲ್ಲ ಅಂತ ಹೇಳ್ತಾ ಇದ್ದಾರೆ ಅರ್ಥ ಆಯ್ತಾ ಈಗ ಜರ್ನಲ್ ಎಂಟ್ರಿ ಹೆಂಗ್ ಮಾಡೋದು ಫಸ್ಟ್ ನಾವು ಜರ್ನಲ್ ಎಂಟ್ರೀಸ್ ಫಸ್ಟ್ ಜರ್ನಲ್ ಎಂಟ್ರಿ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಪ್ಲಿಕೇಶನ್ ಅಕೌಂಟ್ 1 ಲಕ್ಷ ಈಕ್ವಿಟಿ ಶೇರ್ಸ್ ಅಥವಾ ಶೇರ್ಸ್ ಇಂಟು 2 ರೂಪೀಸ್ ಅಪ್ಲಿಕೇಶನ್ ಅಲ್ಲಿ ಇದ್ರೆ 2 ಲಕ್ಷ ರೂಪೀಸ್ 2 ಲಕ್ಷ ರೂಪೀಸ್ being application money received being application money received ಅಂತ ಹೇಳಿ ಇದು ಫಸ್ಟ್ ಜರ್ನಲ್ ಎಂಟ್ರಿ ಆಗಿದೆ ಎರಡನೇ ಜರ್ನಲ್ ಎಂಟ್ರಿ ಏನು ಮಾಡ್ತೀವಪ್ಪ ಅಂದ್ರೆ ಅಪ್ಲಿಕೇಶನ್ ದುಡ್ಡನ್ನ ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್‌ಫರ್ ಮಾಡ್ಬೇಕು ಅದಕ್ಕೆ ಇಲ್ಲಿರ ಕ್ರೆಡಿಟ್ ಅನ್ನ ಏನು ಮಾಡ್ತೀವಿ ಶೇರ್ ಅಪ್ಲಿಕೇಶನ್ ಅಕೌಂಟ್ ಡೆಬಿಟ್ to share capital account 2 lakhs 2 lakhs okay now yes, being share application transfer share application transfer more name allotment avada share allotment account debit share allotment account debit ನೋಡಿ 1 ಲಕ್ಷ ಶೇರ್ಸ್ ನ ಇಶ್ಯೂ ಮಾಡಿದೀವಿ ಅಲಾಟ್ಮೆಂಟ್ ಟೈಮ್ ನಲ್ಲಿ 6 ರೂಪಾಯಿ ಬರ್ತಾ ಇದೆ ಕರೆಕ್ಟಾ 6 ರೂಪಾಯಿ ಅಂದ್ರೆ ಎಷ್ಟು ಬರುತ್ತೆ 6 ಲಕ್ಷ ರೂಪೀಸ್ ಬರುತ್ತೆ ಇದರಲ್ಲಿ ಶೇರ್ ಕ್ಯಾಪಿಟಲ್ ಗೆ ಸಂಬಂಧಪಟ್ಟಿರೋದು 3 ರೂಪಾಯಿ ಕರೆಕ್ಟಾ 1 ಲಕ್ಷ ಇಂಟು 3 ರೂಪೀಸ್ 3 ಲಕ್ಷ ಇನ್ನ 3 ರೂಪೀಸ್ ಏನದು ಪ್ರೀಮಿಯಂ ಅದಕ್ಕೆ ಶೇರ್ ಪ್ರೀಮಿಯಂ ಅಕೌಂಟ್ 1 ಲಕ್ಷ ಇಂಟು 3 ರೂಪೀಸ್ ಎಷ್ಟಾಯ್ತು 3 ಲಕ್ಷ ರೂಪೀಸ್ ಆಯ್ತು ಅಲ್ಲಿಗೆ ಇಲ್ಲಿ ನರೇಷನ್ ಏನಂತ ಬರೀತೀವಿ ಅಂದ್ರೆ ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಶೇರ್ ಅಲಾಟ್ಮೆಂಟ್ ಮನಿ ಡ್ಯೂ ಕ್ಲಿಯರಾ ಆಯ್ತಾ ಇಲ್ವಾ ಓಕೆ ಈಗ ನೆಕ್ಸ್ಟ್ ಶೇರ್ ಅಲಾಟ್ಮೆಂಟ್ ಅನ್ನ ಎಲ್ಲಿ ಟ್ರಾನ್ಸ್ಫರ್ ಮಾಡಬೇಕು ಶೇರ್ ಕ್ಯಾಪಿಟಲ್ ಗೆ ಟ್ರಾನ್ಸ್ಫರ್ ಮಾಡಬೇಕು ಅಥವಾ ದುಡ್ಡು ಬಂದಿದೆ ದುಡ್ಡು ಬಂದಿದೆ ಇದು ಟ್ರಾನ್ಸ್‌ಫರ್ ಮಾಡ್ಬಿಟ್ಟಿದೀವಿ ಈಗ ದುಡ್ಡು ಬರೋದು ಬ್ಯಾಂಕ್ ಅಕೌಂಟ್ ಡೆಬಿಟ್ ಟು ಶೇರ್ ಅಲಾಟ್ಮೆಂಟ್ ಅಕೌಂಟ್ 6 ಲಕ್ಷ 6 ಲಕ್ಷ ಬೀಯಿಂಗ್ ಶೇರ್ ಅಲಾಟ್ಮೆಂಟ್ ಮನಿ ರಿಸೀವ್ ನೆಕ್ಸ್ಟ್ ಲಾಸ್ಟ್ ಒನ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಅಕೌಂಟ್ ಡೆಬಿಟ್ ಟು ಶೇರ್ ಕ್ಯಾಪಿಟಲ್ ಅಕೌಂಟ್ ನೋಡಿ 2 ರೂಪಾಯಿ ಅಪ್ಲಿಕೇಶನ್ ಅಲ್ಲಿ 3 ರೂಪಾಯಿ ಶೇರ್ ಕ್ಯಾಪಿಟಲ್ ಅಲ್ಲಿ ಅಲಾಟ್ಮೆಂಟ್ ಅಲ್ಲಿ ಇನ್ನು 5 ರೂಪಾಯಿ 1 ಲಕ್ಷ ಇಂಟು 5 ರೂಪೀಸ್ ಅಂದ್ರೆ 5 ಲಕ್ಷ ರೂಪೀಸ್ ದುಡ್ಡು ಬರಬೇಕಾಗಿತ್ತು ಕರೆಕ್ಟ್ ಏನಪ್ಪ ಆದ್ರೆ ಎಷ್ಟು ಬಂದಿದೆ ನಮಗೆ ಬಂದಿಲ್ಲ ಇಷ್ಟು ಫಸ್ಟ್ ನರೇಷನ್ ಬರೆಯ ಬೀಯಿಂಗ್ ಶೇರ್ ಫಸ್ಟ್ ಅಂಡ್ ಫೈನಲ್ ಕಾಲ್ ಮನಿ ಡ್ಯೂ ಕರೆಕ್ಟಾ ಈಗ ಲಾಸ್ಟ್ ಜರ್ನಲ್ ಎಂಟ್ರಿ ಬರೀಬೇಕಾದ್ರೆ ನಮಗೆ 1 ಲಕ್ಷ ಶೇರ್ಸ್ ಅಲ್ಲಿ 1000 ಜನ ಕೊಟ್ಟಿಲ್ಲ ಎಷ್ಟು ಕೊಟ್ಟವ್ರೆ 99000 ಪೀಪಲ್ ಕೊಟ್ಟಿದ್ದಾರೆ ಹಾಗಾದ್ರೆ ಬ್ಯಾಂಕ್ ಅಕೌಂಟ್ ಡೆಬಿಟ್
to share first and final call account. 99,000 into 5 rupees. 4,95,000. Narration enanta barithira being final first and final call money received except 1,000 shares. Okay na? Ishtu madidre nimage 5 marks barutte. Okay na? Yes, sir.